ಸ್ಯಾಂಡಲ್ವುಡ್ ನಟ ಚೇತನ್ ಮದುವೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ವರ್ಷದ ಆರಂಭದಲ್ಲೇ ಚೇತನ್ ಮದುವೆ ಸುದ್ದಿ ಕೊಡುವ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಮಂಗಳವಾದದ ಸದ್ದನ್ನ ಮೂಡಿಸಿದ್ದಾರೆ. ಕಳೆದ ವರ್ಷ ಚಂದನವನದಲ್ಲಿ ಮದುವೆ ಸಂಭ್ರಮ ಜೋರಾಗಿತ್ತು. ಸಾಕಷ್ಟು ಸ್ಟಾರ್ ಕಲಾವಿದರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಸದ್ಯ ಚೇತನ್ ಮದುವೆ ಆಗ್ತಿದ್ದಾರೆ ಎನ್ನುವ ಸುದ್ದಿ ಕೇಳಿದ್ದೀರಿ, ಆದರೆ ಯಾವಾಗ ಎಲ್ಲಿ ಎನ್ನುವ ಸುದ್ದಿ ಹೊರಬಿದ್ದಿಲ್ಲ. ಆದರೀಗ ಚೇತನ್ ಮದುವೆ ದಿನಾಂಕ ಮತ್ತು ಎಲ್ಲಿ ಎನ್ನುವ ಮಾಹಿತಿ ಬಹಿರಂಗ ಆಗಿದೆ. ಅಸ್ಸಾಂ ಮೂಲದ ಯುವತಿಯನ್ನ ಕೈ ಹಿಡಿಯುತ್ತಿರುವ ಚೇತನ್ ಮದುವೆ ತಯಾರಿ ಹೇಗಿದೆ, ಯಾವಾಗ ಎಲ್ಲಿ ಹಸಿಮಣೆ ಏರ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತೀವಿ. ನಟ ಚೇತನ್ ಮದುವೆ ಆಗ್ತಿದ್ದಾರೆ ಎನ್ನುವ ಸುದ್ದಿ ಈಗಾಗಲೇ ಬಹುತೇಕರಿಗೆ ಗೊತ್ತಾಗಿದೆ, ಆದರೆ ಯಾವಾಗ ಎನ್ನುವ ಮಾಹಿತಿ ಬಹಿರಂಗ ಆಗಿಲ್ಲ. ಚೇತನ್ ಫೆಬ್ರವರಿ ತಿಂಗಳಲ್ಲಿ ಹಸಿಮಣೆ ಇರುತ್ತಿದ್ದಾರೆ. ಫೆಬ್ರವರಿ 2 ಭಾನುವಾರ ಸಂಜೆ ಗೆಳತಿ ಮೇಘಾ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ. ಸಮಾಜಮುಖಿ ಕೆಲಸಗಳಲ್ಲಿ ಗುರುತಿಸಿಕೊಂಡಿರುವ ಚೇತನ್ ಸರಳವಾಗಿ ಮದುವೆ ಆಗಲು ನಿರ್ಧಾರ ಮಾಡಿದ್ದಾರೆ. ವಲ್ಲಭ ನಿಕೇತನ ವಿನೋಬಾ ಭಾವೆ ಆಶ್ರಮದ ಮಕ್ಕಳು ಮತ್ತು ವೃದ್ಧರ ಸಮ್ಮುಖದಲ್ಲಿ ವಿವಾಹ ಬಂಧನಕ್ಕೆ ಒಳಗಾಗಲಿದ್ದಾರೆ. ಚೇತನ್ ಮತ್ತು ಮೇಘಾ ಮದುವೆ ಫೆಬ್ರವರಿ 2 ನಡೆಯುತ್ತಿದ್ದು ಸಂಜೆ 6 ಗಂಟೆಗೆ ಇಬ್ಬರು ಹಸೆಮಣೆಯನ್ನ ಏರಲಿದ್ದಾರೆ. ಆಡಂಬರ ಅಬ್ಬರವಿಲ್ಲದೆ ಸರಳವಾಗಿ ಅನಾಥಾಶ್ರಮದಲ್ಲಿ ದಾಂಪತ್ಯ ಜೀವನಕ್ಕೆ ಹೆಜ್ಜೆ ಇಡುತ್ತಿರುವ ಚೇತನ್ ಮದುವೆಯಲ್ಲಿ ಒಂದಷ್ಟು ವಿಶೇಷತೆಗಳು ಇರಲಿವೆ. ವಚನ ಗಾಯನ, ಸೂಫಿ ಗಾಯನ, ಕೊರಗ ನೃತ್ಯ, ಲಂಬಾಣಿ ನೃತ್ಯ, ಸಿದ್ಧಿ ನೃತ್ಯ ಮತ್ತು ಪುಸ್ತಕ ಪ್ರದರ್ಶನಗಳನ್ನ ಏರ್ಪಡಿಸಲಾಗಿದೆ. ನಟ ಚೇತನ್ ಅವರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. 2 ವರ್ಷಗಳಿಂದ ಅಸ್ಸಾಂ ಮೂಲದ ಯುವತಿ ಮೇಘಾ ಅವರನ್ನ ಚೇತನ್ ಪ್ರೀತಿಸ್ತಾ ಇದ್ದಾರೆ. ಇಬ್ಬರ ಪ್ರೀತಿಗೆ ಕುಟುಂಬದ ಸಮ್ಮತಿ ಸಿಕ್ಕಿದ ಮೇಲೆ ಮದುವೆ ನಿರ್ಧಾರ ಮಾಡಿದ್ದಾರಂತೆ. ಮೇಘಾ ಕೂಡ ಸಾಮಾಜಿಕ ಕಾರ್ಯಕರ್ತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ.